ಶ್ರೀಕಾಂತ್ ಅವರು ಯಾರು ಎಷ್ಟು ಡೀಪ್ ಡಿಸ್ಕಷನ್, ಯಾರ ಮೇಲೆ ಯಾರು ಮ್ಯಾಚ್ ಬಿದ್ದರೆ ಏನು ಮಾಡೋದು ಅಂತ ಇವಾಗಲೇ ಸ್ಟ್ರಾಟಜಿ ಮಾಡ್ತಿರೋದು. ಶ್ರೀಕಾಂತ್ ಸರ್ ಹೇಳಿ ಸರ್. ಶಿವಣ್ಣ ಬೇರೆ ಇದೆ, ನನ್ನ ಮೆಚ್ಚಿನ ನಟ ಶಿವಣ್ಣ ಅವ್ರು ನಮ್ಮ ಟೀಮ್ ಬಂದಿರೋದು, ಆಲ್ರೆಡಿ ಗೆದ್ದಿದ್ದೀವಿ. ನಮ್ಮ ಕಡೆ ಇನ್ನೊಂದೇನೆಂದರೆ ಒಬ್ಬ ಕೌಂಟಿ ಶಾಶಂತ ಮತ್ತು ತಮನ್, ಗೇಮ್ ಚೇಂಜರ್ ತಮನ್ನೇ. ಹೌದಾ ಸರ್? ಮ್ಯೂಸಿಕ್ ಡೈರೆಕ್ಟರ್ ತಮನ್, ಗೇಮ್ ಚೇಂಜರ್. ನೀವು ಸರ್? ನಾನು ಆಲ್ವೇಸ್ ಗೇಮ್ ಚೇಂಜರ್, ಗೇಮ್ ಪ್ಲೇಯರ್, ಆಲ್ರೌಂಡ್. ಈ ಸಲ ಅವರು ಮೆಸೇಜ್ ಕಳಿಸಿದ್ದಾರೆ, ಅವರು ಯಾವುದೇ ಟೀಮ್ ಕೊಟ್ಟರು ನಮಗೆ ಟಗರು ಟಕ್ಕರ್ಸ್ ಅಂತ ಕೊಡಿ ಅಂತ, ಯಾಕಂದರೆ ನೀವು ಅವ್ರ ಟೀಮ್ಗೆ ಹೋಗ್ಬಿಟ್ಟಿದ್ದೀರಾ. ಸೊ ಅದು ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ, ಈ ಸತಿ ಅಷ್ಟು ಸೀರಿಯಸ್ ಆಗೋಲ್ಲ, ಯಾಕಂದರೆ ಬ್ರ್ಯಾಂಡ್ ಬಿಲ್ಡ್ ಮಾಡ್ತೀವಿ ಕೆ ಸಿ ಸಿದು ಗೇಮ್. ಆಮೇಲೆ ಸುದೀಪ್ ಅವ್ರು ಹೇಳಿರೋದು ಅಂದರೆ ಸೀರಿಯಸ್ ಆಗಿ ಆಡಲ್ಲ ಅಂತ ಇದ್ದೀರಾ ನೀವು? ಸೀರಿಯಸ್ ಆಗಿ ಆಡ್ತೀವಿ ಅಷ್ಟೇ, ತುಂಬ ಓವರ್ ಸೀರಿಯಸ್ ಆಗಿ ತೊಗೊಳ್ಳೋಣ ಅಂತ. ಓಕೆ ಓಕೆ, ಸಖತ್ತಾಗಿ ಆಡ್ತೀರಾ ಬಿಡಿ ಸರ್, ತೊಂದರೆನೇ ಇಲ್ಲ. ಥ್ಯಾಂಕ್ ಯು. ಒಟ್ಟಿನಲ್ಲಿ ನಿಮ್ಮ ಟೀಮಿನಲ್ಲಿ ಮಾತ್ರ ಎಂಟರ್ಟೈನ್ಮೆಂಟ್ಗೆ ಯಾವ ಕೊರತೆನೂ ಇರಲ್ಲ. ಇಲ್ಲೇ ಇದಾರಲ್ಲ, 2 ಸತಿ ವಿನ್ನರ್ ನಮ್ಮ ಜೊತೆ ಇದ್ದಾರೆ. ಟೈಮ್ಸ್ ಚಾಂಪಿಯನ್, ಈಗ ಬಂದ್ರೆ ಹ್ಯಾಟ್ರಿಕ್. ಸಮಾಪ್ತಿ 3 ಆಗೋಯ್ತು, ಅವೆಲ್ಲ ಹೇಳ್ಬೇಡ. ಲಾಸ್ಟ್ ಟೈಮ್ ಹಿಂಗೆ ಆಡ್ಕೋತಾ ಇದ್ರು, ಎಲ್ಲ ಮುಟ್ ನಿಂತವ್ರೆ ಬಂದವರಲ್ಲ ನಮಗೆ, ನಮ್ಮ ಟೀಮ್ಗೆ ಅಂತ. ಹಂಗೂ ಚಾಂಪಿಯನ್ ಆಗ್ಬಿಟ್ರಿ. ಇರ್ಲಿ, ಮಾತು ಬರ್ತಾ ಇಲ್ಲ ನನಗೆ, ನಾಲ್ಗೆ ಹಿಡಿದ್ಬಿಡ್ತು ಹಂಗೆ, ನಿಮಗೆ ಪದಗಳೇ ಬರ್ತಾ ಇಲ್ಲ ಅಂತ. ನಿನಗೆ ಈ ಬ್ಯಾಗ್ ಅನ್ನ ಕೊಡ್ತಾ ಇದ್ದೀನಿ. ಏನದು ಇದು? ನೀರು ಹಿಡ್ಕೊಂಡು ಓಡ್ಬೇಕಲ್ಲ ರವಿ, ಅಂದ್ರೆ ಓಡೋದು. ನೀರು ಕುಡಿಸ್ತೀವಿ ಕಣ, ನೀರು ಕುಡಿಸ್ತೀವಿ. ವೆರಿ ನೈಸ್.